जागे प्रतिपक्ष भी पट्टू पगदा बीजेपी जेडीएस जगदा सरकार। ಅಧಿವೇಶನ ಎರಡನೇ ಚರಣದಲ್ಲಿ ಬಿಜೆಪಿ ಜೆಡಿಎಸ್ ಜಂಟಿ ಕಾರ್ಯಾಚರಣೆ ಆರಂಭವಾಗಿದ್ದು ಸಚಿವ ಸ್ಥಾನದಿಂದ ಜಮೀರ್ ಅಹಮದ್ ವಜಾಗೆ ಪಟ್ಟು ಹಿಡಿದು ಸ್ಪೀಕರ್ ಪೀಠದ ಮುಂದೆ ಧರಣಿಯನ್ನ ನಡೆಸಿದ ಪ್ರಸಂಗ ನಡೆಯಿತು। ತೆಲಂಗಾಣ ಚುನಾವಣೆ ಪ್ರಚಾರದ ವೇಳೆ ಜಮೀರ್ ಅಹಮದ್ ಕರ್ನಾಟಕದ ಇತಿಹಾಸದಲ್ಲೇ ಮುಸ್ಲಿಂ ವ್ಯಕ್ತಿಯನ್ನ ಸ್ಪೀಕರ್ ಮಾಡಿರಲಿಲ್ಲ। ಈಗ ಮೊದಲ ಬಾರಿಗೆ ಮುಸ್ಲಿಂ ವ್ಯಕ್ತಿಯನ್ನ ಸ್ಪೀಕರ್ ಮಾಡಿದ್ದು ಕಾಂಗ್ರೆಸ್। ಈಗ ದೊಡ್ಡ ದೊಡ್ಡ ಬಿಜೆಪಿ ನಾಯಕರು ಕೂಡ ಸ್ಪೀಕರ್ ಯುಟಿ ಖಾದರ್ ಅವರಿಗೆ ನಮಸ್ಕಾರ ಅನ್ನುತ್ತಾರೆ। ಇದನ್ನ ಮಾಡಿದ್ದು ಯಾರು? ಕಾಂಗ್ರೆಸ್ ಅಂತ ಖಾದರ್ ಅವರು ತೆಲಂಗಾಣ ಪ್ರಚಾರದಲ್ಲಿ ಹೇಳಿದ್ದು ವಿವಾದವಾಗಿತ್ತು। ಪ್ರಶ್ನೋತ್ತರ ಕಲಾಪದಲ್ಲಿ ಜಮೀರ್ ಅಹಮದ್ ಉತ್ತರಿಸುವ ಸಂದರ್ಭ ಬಂದಾಗ ಬಿಜೆಪಿ ಶಾಸಕರು ಆಕ್ಷೇಪವನ್ನ ಎತ್ತಿದ್ದರು। ಸ್ಪೀಕರ್ ಪೀಠಕ್ಕೆ ಕಳಂಕ ಅಂಟಿಸಿದ ಇತಹ ಸಚಿವರಿಂದ ಉತ್ತರ ಬೇಡ ಅಂತ ಸರ್ಕಾರವನ್ನ ಮುಜುಗರಕ್ಕೆ ತಳ್ಳಿದ್ರು। ಕೆಲ ನಿಮಿಷ ಜಟಾಪಟಿ ನಡೆದ ಬಳಿಕ ಸ್ಪೀಕರ್ ಅವರು ಕಲಾಪವನ್ನೇ ಮುಂದೂಡಬೇಕಾಯಿತು। ನಂತರ ಸ್ಪೀಕರ್ ಕಚೇರಿಯಲ್ಲಿ ನಡೆದ ಸಂಧಾನ ಸಭೆಯಲ್ಲಿ ತೀವ್ರ ಜಟಾಪಟಿ ನಡೆಯಿತು। ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಜಮೀರ್ ಅಹಮದ್ ರಾಜೀನಾಮೆ ಕೊಡುವವರೆಗೂ ಕಲಾಪಕ್ಕೆ ಸಹಕಾರವನ್ನ ನೀಡುವುದಿಲ್ಲ ಅಂತ ಪಟ್ಟು ಹಿಡಿದರು। ಸಭೆಯಲ್ಲಿ ತೀವ್ರ ವಾಗ್ದಾಳಿ ಕೂಡ ನಡೆಯಿತು। ಸರ್ಕಾರ ಕೂಡ ಬಗ್ಲಿಲ್ಲ। ಜಮೀರ್ ಅವರಿಗೆ ಸಮಜಾಯಿಷಿ ಮತ್ತು ಸ್ಪಷ್ಟನೆ ಕೊಡಿಸುವ ಭೋಜನವೂ ಕೂಡ ಹೋಗಲಿಲ್ಲ। ಮಧ್ಯಾಹ್ನದ ಭೋಜನ ವಿರಾಮದ ಬಳಿಕ ಕೂಡ ಧರಣಿ ಮುಂದುವರಿಯಿತು। ಸ್ಪೀಕರ್ ಖಾದರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಹಾಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಧರಣಿ ನಿರಂತರ ಮನವೊಲಿಕೆ ಪ್ರಯತ್ನ ಕೂಡ ನಡೆಸಿದರು। ಬಿಜೆಪಿ ನಾಯಕರು ಮಾತ್ರ ಇಡೀ ದಿನ ಸ್ಪೀಕರ್ ಪೀಠದ ಎದುರು ನಿಂತು ಬಗ್ಲಿಲ್ಲ ಜಗ್ಲಿಲ್ಲ। ಸ್ಪೀಕರ್ ಮಾತನಾಡಿ ಬರ ಮತ್ತು ಉತ್ತರ ಕರ್ನಾಟಕದ ಚರ್ಚೆ ಬಗ್ಗೆ ಪ್ರತಿಪಕ್ಷಕ್ಕೆ ಆಸಕ್ತಿ ಇಲ್ಲದಿದ್ದಂತೆ ರಾಜಕೀಯವೇ ಮುಖ್ಯವಾದಂತೆ ಅವರು ಕುಟುಕಿದ್ರು। ಈ ವಿಚಾರದಲ್ಲಿ ಚರ್ಚೆಗೆ ಅವಕಾಶವನ್ನ ನೀಡಲಾಗಿತ್ತು। ಮೊದಲ ನಿಯಮದ ಪ್ರಕಾರ ನೋಟಿಸ್ ಕೊಡಲಿ ಅಂತ ಸಿಎಂ ಕೂಡ ದನಿಯನ್ನ ಕೊಡಿಸಿದ್ರು। ಬಿಜೆಪಿ ಅವರಿಗೆ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ನಡೆಸಲು ಸಿದ್ಧರಿರಲಿಲ್ಲ। ಅವರ ಬಣ್ಣ ಬಯಲಾಗುತ್ತೆ ಎಂಬಂತಹ ಭಯ ಇತ್ತು। ಇವರು ಉತ್ತರ ಕರ್ನಾಟಕದ ವಿರೋಧಿಗಳು ಅಂತ ತರಾಟೆಗೂ ಕೂಡ ತೆಗೆದುಕೊಂಡಿದ್ದಾರೆ। ವಿಧಾನಸಭೆಯ ಸ್ಪೀಕರ್ ಪೀಠದ ಕುರಿತು ಸಚಿವ ಜಮೀರ್ ಅಹಮದ್ ನೀಡಿದ ಹೇಳಿಕೆಯ ಕುರಿತು ಚರ್ಚೆ ಮಾಡಲು ಅವಕಾಶವನ್ನು ಕೋರಿ ಪ್ರತಿಪಕ್ಷ ಬಿಜೆಪಿ ಸ್ಪೀಕರ್ಗೆ ನೋಟಿಸ್ ಅನ್ನು ನೀಡಿದೆ। ನಿಯಮ 69 ರ ಅಡಿಯಲ್ಲಿ ಚರ್ಚೆಗೆ ಅವಕಾಶ ಕೊಡುವಂತೆ ಸೋಮವಾರ ಸಂಜೆ ಸ್ಪೀಕರ್ಗೆ ನೋಟಿಸ್ ಅನ್ನು ತಲುಪಿಸಲಾಯಿತು। ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ।